ನಮಸ್ಕಾರ. ಈ ದಿನ .com ಸ್ವಾಗತ. ರಾಜ್ಯದ ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ ಆಪರೇಷನ್ ಕಮಲದ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಗಮನಿಸಬೇಕು. ಇದನ್ನು ಶಾಸಕರ ಬಲದ ಅಂಕಿಸಂಖ್ಯೆಗಳು ನಮಗೆ ಅರ್ಥ ಮಾಡಿಸುತ್ತವೆ. 40-45 ಶಾಸಕರನ್ನ ಖರೀದಿ ಮಾಡಿ ಆಪರೇಷನ್ ಕಮಲದ ದುಸ್ಸಾಹಸಕ್ಕೆ ಬಿಜೆಪಿ 1,000,000,000,000 ಹಣ ಎಲ್ಲಿಂದ ತರುತ್ತೆ? ಅಷ್ಟು ಹಣ ಸರಬರಾಜು ಮಾಡಿ ಮುಖ್ಯಮಂತ್ರಿಯಾಗುವ ಆಸೆ ಬಿಜೆಪಿಯಲ್ಲಿ ಯಾರಿಗಿದೆ? ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ವಿಚಾರ ಸದ್ದು ಮಾಡುತ್ತಿದೆ. ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೆಯಲಿದ್ದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನವಾಗಲಿದೆ ಎನ್ನುವ ಚರ್ಚೆಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ ಶಿಂದೆ ಮುನ್ನುಡಿ ಬರೆದಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವ ಅಶ್ಲೀಲ ವಿಡಿಯೋ ಗಂಭೀರ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಿರುವ ಹೊತ್ತಲ್ಲಿ ರಾಜ್ಯದ ಗಮನ ಬೇರೆಡೆ ಸೆಳೆಯಲು ಈ ಆಪರೇಷನ್ ಕಮಲದ ವಿಚಾರ ತೇಲಿ ಬಿಡಲಾಗುತ್ತಿದೆಯಾ ಎನ್ನುವ ಅನುಮಾನ ಕಾಡುತ್ತಿದೆ. ಈ ಬಾರಿ ಅಂತೂ ವಾಸ್ತವಕ್ಕೆ ಹತ್ತಿರವೇ ಇಲ್ಲದ ಆಪರೇಷನ್ ಕಮಲದ ವಿಚಾರ ಪದೇ ಪದೇ ಏಕೆ ಚರ್ಚೆಯಾಗುತ್ತಿದೆ ಎಂಬುದು ಅದೊಂದು ತಂತ್ರಗಾರಿಕೆ ಅಷ್ಟೇ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ ಶಿಂದೆ ಅವರು ಕರ್ನಾಟಕದಲ್ಲಿ ಆಪರೇಷನ್ ಕಮಲ ನಡೆಯಲಿದ್ದು ಸಿದ್ದರಾಮಯ್ಯ ಸರ್ಕಾರ ಪತನವಾಗಲಿದೆ ಎಂದು ಹೇಳಿಕೆ ನೀಡಿದ್ದಾರೆ. ತೆರೆಯ ಮರೆಯಲ್ಲಿ ಕರ್ನಾಟಕದ ಬಿಜೆಪಿ ನಾಯಕರಿಂದಲೇ ತಮಗೆ ಆಪರೇಷನ್ ಮಾಡಲು ಆಹ್ವಾನವಿದೆ ಅಂತಲೂ ಹೇಳಿದ್ದಾರೆ. ಮುಂದುವರಿದು ಕರ್ನಾಟಕದ ಒಂದು ಸಭೆಗೆ ತೆರಳಿದ್ದೆ, ಕರ್ನಾಟಕದಲ್ಲಿಯೂ ನಾಥ್ ಆಪರೇಷನ್ ಮಾಡೋದಿದೆ ಎಂದು ಅಲ್ಲಿಯ ನಾಯಕರು ಹೇಳಿದ್ದಾರೆ. ನಾಥ್ ಆಪರೇಷನ್ ಏನು ಅಂತ ನಾನು ಕೇಳಿದ್ರೆ ಆಗ ಅವರು, ನೀವು ಮಹಾರಾಷ್ಟ್ರದ ಮಹಾಗಠಬಂಧನದ ಸರ್ಕಾರವನ್ನು ಪತನ ಮಾಡಿದ್ದೀರಾ, ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ. ಅದಕ್ಕೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ನಾನು ಕರ್ನಾಟಕಕ್ಕೆ ಮತ್ತೆ ಬರ್ತೇನೆ ಎಂದು ಹೇಳಿದ್ದೇನೆ ಎಂದು ಏಕನಾಥ ಶಿಂದೆ ಹೇಳಿದ್ದಾರೆ. ಏಕನಾಥ ಶಿಂದೆ ಹೇಳಿಕೆ ಸುತ್ತವೇ ಕರ್ನಾಟಕದ ದೃಶ್ಯ ಮಾಧ್ಯಮಗಳು ಆಪರೇಷನ್ ಕಮಲದ ವಿಷಯ ಹಿಡಿದು ಹಲವು ಮಗ್ಗಲಿನಲ್ಲಿ ಚರ್ಚೆ ಆರಂಭಿಸಿವೆ. ಬಿಜೆಪಿ ನಾಯಕರು ಶಿಂದೆ ಹೇಳಿಕೆಗೆ ಧ್ವನಿಗೂಡಿಸಿ ಫಲಿತಾಂಶ ಬಳಿಕ ಕಾಂಗ್ರೆಸ್ ಬಣ ಜಗಳದಲ್ಲಿ ಸರ್ಕಾರ ಬೀಳಲಿದೆ ಎನ್ನುತ್ತಿದ್ದಾರೆ. ವಾಸ್ತವದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ತುತ್ತಾಗಿ ಅಧಿಕಾರ ಕಳೆದುಕೊಳ್ಳಲಿದೆಯಾ? ಲೋಕಸಭೆ ಬಳಿಕ ಸರ್ಕಾರ ಪತನವಾಗಲಿದೆಯಾ? ಯಾವ ಲಾಜಿಕ್ನಲ್ಲಿ ಆಪರೇಷನ್ ಕಮಲ ನಡೆಯುತ್ತೆ ಅಂತ ಮಾಧ್ಯಮಗಳು ಬಾಯಿ ಚಪ್ಪರಿಸುತ್ತಿವೆ. ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ ಆಪರೇಷನ್ ಕಮಲದ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಗಮನಿಸಬೇಕು. ಇದನ್ನು ಶಾಸಕರ ಬಲದ ಅಂಕಿಸಂಖ್ಯೆಗಳು ನಮಗೆ ಅರ್ಥ ಮಾಡಿಸುತ್ತವೆ. ಇದಕ್ಕೂ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮಹತ್ವದ ಸಂಗತಿಯೊಂದಿದೆ. ಏನೆಂದರೆ, ಹಿಂದಿನ ಆಪರೇಷನ್ ಕಮಲವನ್ನು ಅವಲೋಕಿಸಿದರೆ ಆಪರೇಷನ್ ಕಮಲಕ್ಕೆ ಜನ್ಮ ನೀಡಿದ ಬಿಜೆಪಿಯೊಳಗೆ ಆಪರೇಷನ್ ಕಮಲ ನಡೆಸಲು ಅದಕ್ಕೊಂದು ಚಾಲನಾ ಶಕ್ತಿ ಇತ್ತು. 2008 ಮತ್ತು 2019 ಆಪರೇಷನ್ ಕಮಲ ಪ್ರಕರಣಗಳಲ್ಲಿ ಬಿಜೆಪಿ ಪಾಲಿಗೆ ಅಂತಹ ಚಾಲನಾ ಶಕ್ತಿಯಾಗಿದ್ದವರು ಬಿ.ಎಸ್. ಯಡಿಯೂರಪ್ಪ. ಅವರಿಗಿದ್ದ ಅಧಿಕಾರದ ದಾಹ ಆಪರೇಷನ್ ಕಮಲ ಹುಟ್ಟಿಗೆ ಕಾರಣವಾಗಿತ್ತು. 2008 ಗಾಲಿ ಜನಾರ್ದನ ರೆಡ್ಡಿ ಇಡೀ ಆಪರೇಷನ್ ಕಮಲದ ನೇತೃತ್ವ ವಹಿಸಿದ್ರು. 6 ಪಕ್ಷೇತರ ಶಾಸಕರ ಬೆಂಬಲದಿಂದ ಸರ್ಕಾರ ರಚಿಸಿದ್ದರೂ ಕೂಡ ಈ ಹಿಂದೆ ಕೈತಪ್ಪಿದಂತೆ ಸಿಎಂ ಹುದ್ದೆ ಎಲ್ಲಿ ಕೈಬಿಟ್ಟು ಹೋಗುವುದೋ ಎಂಬ ಆ ಅಸ್ಥಿರತೆಯ ಆತಂಕವೇ ಅವರನ್ನು ಆಪರೇಷನ್ ಕಮಲಕ್ಕೆ ಪ್ರೇರೇಪಿಸಿತ್ತು. 2019 ಹೆಚ್ಚು ಕಮ್ಮಿ ಅದೇ ಪರಿಸ್ಥಿತಿ. ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ JDS ಕಾಂಗ್ರೆಸ್ ಮೈತ್ರಿಯಿಂದಾಗಿ ವಿಶ್ವಾಸ ಮತಕ್ಕೂ ಮೊದಲೇ ಯಡಿಯೂರಪ್ಪನವರು ಸಿಎಂ ಕುರ್ಚಿ ಕಳಚಿಕೊಳ್ಳಬೇಕಾಗಿ ಬಂತು. ಅವರು ಅದೊಂದು ಅವಮಾನವೆಂಬಂತೆಯೂ ಪ್ರತಿಷ್ಠೆಯಂತೆಯೂ ಸ್ವೀಕರಿಸಿದರು. ತಮ್ಮ ರಾಜಕೀಯ ಜೀವನದ ಕೊನೆಯ ಅಂಕದಲ್ಲಿ ಇಂತಹ ಅವಮಾನವನ್ನಾಗಲಿ ಪ್ರತಿಷ್ಠೆ ಪೆಟ್ಟನ್ನಾಗಲಿ ಸ್ವೀಕರಿಸಲು ಸಿದ್ಧರಿರದ ಯಡಿಯೂರಪ್ಪನವರು ಶತಾಯ ಗತಾಯ ಸಿಎಂ ಆಗಲೇಬೇಕೆಂದು ಮತ್ತೊಂದು ಸುತ್ತಿನ ಆಪರೇಷನ್ ಕಮಲಕ್ಕೆ ಅಡಿಪಾಯ ಹಾಕಿದರು. ಅದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದು ಬಿಜೆಪಿ ಹೈಕಮಾಂಡ್. ಅದರ ಪರಿಣಾಮ 2 ಆಪರೇಷನ್ ಕಮಲದಲ್ಲಿ 17 ವಿರೋಧಿ ಬಣದ ಶಾಸಕರನ್ನು ಸೆಳೆದು ಬಿಜೆಪಿ 2 ಅಧಿಕಾರಕ್ಕೇರಿತ್ತು. ಆದರೆ ಸದ್ಯದ ಪ್ರಶ್ನೆ, ಕರ್ನಾಟಕದಲ್ಲಿ ಮತ್ತೆ ಆಪರೇಷನ್ ಕಮಲ ಸಾಧ್ಯವಾಗಬೇಕಾದ್ರೆ ಅದರ ಹಿಂದಿನ ಚಾಲನಾ ಶಕ್ತಿ ಯಾರಾಗ್ತಾರೆ ಎಂಬುದು. ಹಾಗೆ ನೋಡಿದರೆ ಸಿಎಂ ಆಗುವ ಅಧಿಕಾರದ ದಾಹ ಬಿಜೆಪಿಯ ಹಲವರಿಗೆ ಇರಬಹುದಾದರೂ ಅವರಲ್ಲಿ ಚಾಲನಾ ಶಕ್ತಿಯಾಗಿ ಕೆಲಸ ಮಾಡಬಲ್ಲ ಸಾಮರ್ಥ್ಯ ಸದ್ಯಕ್ಕೆ ಯಾರಿಗೂ ಇದ್ದಂತೆ ಕಾಣುವುದಿಲ್ಲ. ಸುಮ್ಮನೆ ಬಾಯಿ ಮಾತಿಗೆ ಬಿಜೆಪಿಗರು ಆಪರೇಷನ್ ಕಮಲದ ಜಪ ಮಾಡ್ತಿದ್ದಾರೆ. ಹಿಂದಿನ 2 ಆಪರೇಷನ್ ಕಮಲಗಳ ಸಂದರ್ಭದಲ್ಲಿ ಬಿಜೆಪಿ 100 ಹೆಚ್ಚಿನ ಸ್ಥಾನಗಳೊಂದಿಗೆ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. 2008 110 ಸ್ಥಾನ ಗಳಿಸಿದ್ರೆ 2018 104 ಸ್ಥಾನಗಳೊಂದಿಗೆ ಬಹುಮತಕ್ಕೆ ತೀರಾ ಸನಿಹದಲ್ಲಿ ಮುಗ್ಗರಿಸಿತ್ತು. ಅದರ ಅರ್ಥ, ಎದುರಾಳಿ ಪಕ್ಷಗಳ ಸಂಖ್ಯಾಬಲ ತೀರಾ ಕ್ಷೀಣವಾಗಿತ್ತು. 2008 ಕಾಂಗ್ರೆಸ್ 80 ಸ್ಥಾನ ಗಳಿಸಿದ್ರೆ JDS 28 ಸ್ಥಾನ ಗಳಿಸಿತ್ತು. 2018 ಕಾಂಗ್ರೆಸ್ ಗಳಿಕೆ 80 ಸೀಮಿತವಾಗಿದ್ರೆ JDS 37 ಶಾಸಕರನ್ನ ಹೊಂದಿತ್ತು.
ಸಾಧ್ಯತೆ ದೃಷ್ಟಿಯಿಂದಾಗಿ ನೋಡಿದಾಗ ಈ ಸಂಖ್ಯೆಗಳ ಬಲಾಬಲ ಆಪರೇಷನ್ ಕಮಲವನ್ನು ನಡೆಸಲು ಬಿಜೆಪಿಗೆ ಒಂದಷ್ಟು ಧೈರ್ಯ ತಂದುಕೊಟ್ಟಿತ್ತು ಅನಿಸುತ್ತೆ. ಆದರೆ ಈಗ ಅಂಕಿಗಳು ಮೊದಲಿನ ರೀತಿಯಲ್ಲಿಲ್ಲ. ಕಾಂಗ್ರೆಸ್ 135 ಸ್ಥಾನಗಳೊಂದಿಗೆ ಬಹುಮತಕ್ಕಿಂತಲೂ ಬಹಳಷ್ಟು ಮುಂದಿದೆ. ಬಿಜೆಪಿ 66 ಸ್ಥಾನಗಳಿಗೆ ಕುಸಿದಿದೆ. ಜೆಡಿಎಸ್ ಕೇವಲ 19 ಶಾಸಕರನ್ನ ಹೊಂದಿದೆ. ಇತರೆ 4 ಶಾಸಕರೂ ಇದ್ದಾರೆ. ಮೈತ್ರಿಯಿಂದಾಗಿ ಬಿಜೆಪಿ ಜೆಡಿಎಸ್ ಶಾಸಕರು ಒಟ್ಟುಗೂಡಿದರೂ ವಿರೋಧ ಪಕ್ಷಗಳ ಸಂಖ್ಯೆ 85 ಆಗಲಿದೆ. ಅಂದ್ರೆ ಬಹುಮತವನ್ನು ತಲುಪಬೇಕೆಂದ್ರೆ 28 ಸ್ಥಾನಗಳ ಕೊರತೆ ಕಾಡುತ್ತದೆ. ಆ 28 ಸ್ಥಾನಗಳ ಕೊರತೆ ಪೂರೈಸಿಕೊಳ್ಳಬೇಕೆಂದ್ರೆ ಈಗ ನಡೆಸಬಹುದೆಂದು ಹುಯಿಲೆಬ್ಬಿಸಲಾಗುತ್ತಿರುವ ಆಪರೇಷನ್ ಕಮಲದಲ್ಲಿ ಕನಿಷ್ಠವೆಂದರೂ 40-45 ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಸೆಳೆದುಕೊಳ್ಳಬೇಕು. ಕಾರಣ ಆಪರೇಷನ್ಗೆ ತುತ್ತಾದವರೆಲ್ಲರೂ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ಉಪಚುನಾವಣೆಯಲ್ಲಿ ಗೆಲ್ಲುತ್ತಾರೆಂಬ ವಿಶ್ವಾಸ ಇರೋದಿಲ್ಲ. ಇನ್ನು 40-45 ಶಾಸಕರನ್ನ ಖರೀದಿ ಮಾಡುವುದೆಂದ್ರೆ ಬಿಜೆಪಿ 1,000,000,000,000 ಹಣವನ್ನ ಎಲ್ಲಿಂದ ತರುತ್ತೆ? ಅಷ್ಟು ಹಣ ಸರಬರಾಜು ಮಾಡಿ ಮುಖ್ಯಮಂತ್ರಿಯಾಗುವ ಆಸೆ ಬಿಜೆಪಿಯಲ್ಲಿ ಯಾರಿಗಿದೆ? ಇದಕ್ಕೆಲ್ಲ ಉತ್ತರ ಹುಡುಕಿದ್ರೆ ಬಿಜೆಪಿಗೆ ಆಪರೇಷನ್ ಕಮಲ ಎಂಬುದು ಹಗಲುಗನಸು ಎಂಬಂತೆ ಕಾಣೋದಿಲ್ವಾ? ನೋಡ್ತಾ ಇರಿ ಈ ದಿನ .com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.